ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ರಾಜ್ಯದ ಮೊದಲ ಎಕ್ಸ್‌ಪ್ರೆಸ್ ವೇ ಅನ್ನ ಉದ್ಘಾಟನೆ ಮಾಡುವುದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಹೊಚ್ಚ ಹೊಸ ಹೆದ್ದಾರಿಯಲ್ಲಿ ಹೇಗಿರುತ್ತೆ ಮೋದಿ ಪವರ್ ಶೋ ದಶಪಥ ಹಳೆ ಮೈಸೂರಿನಲ್ಲಿ ಬಿಜೆಪಿಗೆ ಗೆಲುವಿನ ಪಥ ರೂಪಿಸುತ್ತಾ ಏನು ಸುಮಲತಾ ಆಗಮನ ಬೆನ್ನಲ್ಲೇ ಹೇಗಿರುತ್ತೆ ನಮೋ ರಾಜಕೀಯ ತಂತ್ರ ಕಲ್ಯಾಣ ಕರ್ನಾಟಕದಲ್ಲೂ ಮಾರ್ಧನಿಸಲಿದೆಯಾ ಮೋದಿ ಮಂತ್ರ ಸಾಕಷ್ಟು ಕುತೂಹಲ ಇದೆ ಐಐಟಿ ಹಾಗೆ ರೈಲ್ವೆ ಪಾರ್ಕ್ ಪ್ಲಾಟ್ಫಾರ್ಮ್ ಲೋಕಾರ್ಪಣೆಗೆ ಹೇಗಿದೆ ತಯಾರಿ ಪವರ್ ಟಿವಿಯಲ್ಲಿ ಮೋದಿ ಕರುನಾಡು ಯಾತ್ರೆಯ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಸಕ್ಕರೆ ನಾಡಿನಲ್ಲಿ ಮೋದಿ ಮೇನಿಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ದಶಪಥ ರಸ್ತೆಯನ್ನ ಉದ್ಘಾಟನೆ ಮಾಡುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ ಮಧುವನ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಮಂಡ್ಯ ಬೆಳಗ್ಗೆ 11 ಗಂಟೆಗೆ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸುತ್ತಾರೆ ಏರ್ಪೋರ್ಟ್ ನಿಂದ ಮಂಡ್ಯಕ್ಕೆ ಹೆಲಿಕಾಪ್ಟರ್ ಮೂಲಕ ಅವರು ಪ್ರಯಾಣವನ್ನ ಬೆಳೆಸುತ್ತಾರೆ ಬೆಳಗ್ಗೆ 11:35 ಕ್ಕೆ ಮಂಡ್ಯದ ಪಿಇಎಸ್ ಕಾಲೇಜ್ ಹೆಲಿಪ್ಯಾಡ್ ಗೆ ಅವರು ಆಗಮಿಸಲಿದ್ದಾರೆ ಉದ್ಘಾಟನೆಗೂ ಮುನ್ನ ರೋಡ್ ಶೋನಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗುತ್ತಾರೆ ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಪ್ರಧಾನಿ ನಮೋ ಅಬ್ಬರ ಇರುತ್ತೆ ದಳಪತಿ ಕೋಟೆಯಲ್ಲಿ ಮೋದಿ ಚುನಾವಣಾ ರಣಕಹಳೆ ಮೊಳಗಿಸಲಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಪಾರುಪತ್ಯಕ್ಕೆ ಪ್ಲಾನ್ ಅನ್ನು ರೂಪಿಸಲಾಗಿದೆ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಸಕ್ಕರೆ ನಾಡು ಮಂಡ್ಯ ಗೆಜ್ಜಲಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಸಮಾವೇಶದ ಮೂಲಕ ಪ್ರಧಾನಿ ಮೋದಿ ಮತಭೇಟಿಯನ್ನ ಮಾಡಲಿದ್ದಾರೆ ಗೆಜ್ಜಲಗೆರೆಯಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಈ ಸಮಾವೇಶಕ್ಕೆ 3 ಲಕ್ಷಕ್ಕೂ ಅಧಿಕ ಮಂದಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಹೆಚ್ಚಿನ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಬನ್ನಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಶ್ ಈಗ ಮಂಡ್ಯ ಸಕ್ಕರೆ ನಾಡು ಮಂಡ್ಯ ಕಂಪ್ಲೀಟ್ ಆಗಿ ಕೇಸರಿಮಯ ಆಗಿದೆ ಕೌಂಟ್ ಡೌನ್ ಶುರುವಾಗಿದೆ ಎಷ್ಟೊತ್ತಿಗೆ ಮೈಸೂರಿಗೆ ರೀಚ್ ಆಗ್ತಾರೆ ಅಲ್ಲಿಂದ ಯಾವ ರೀತಿ ಪ್ರಯಾಣವನ್ನ ಬೆಳೆಸ್ತಾರೆ ಯಾವ ರೀತಿ ಸಿದ್ಧತೆಯನ್ನ ಜಿಲ್ಲಾಡಳಿತ ಮಾಡ್ಕೊಂಡಿದೆ ಸುರೇಶ್ ಮೈಸೂರು ನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ 11 ಗಂಟೆ 10 ನಿಮಿಷಕ್ಕೆ ವಿಶೇಷವಾದಂತ ವಿಮಾನದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರನ್ನ ಪ್ರವೇಶ ಮಾಡಲಿದ್ದಾರೆ ಮೈಸೂರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನ ಕೋರುವಂತದ್ದು ಸಂಪ್ರದಾಯ ಎಂದ್ರೆ ಮೈಸೂರಿನ ಜಿಲ್ಲಾಧಿಕಾರಿಗಳು ಕೆವಿ ಮೈಸೂರಿನ ಜಿಲ್ಲಾಧಿಕಾರಿಗಳು ಜೊತೆಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಮೈಸೂರಿನ ಮೇಯರ್ ಈ ಮೂವರು ಕೂಡ ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಸ್ವಾಗತವನ್ನ ಕೋರ್ತಾರೆ ಅದಾದ ಬಳಿಕ ಹೆಲಿಕಾಪ್ಟರ್ ಮೂಲಕ ಮಂಡ್ಯದ ಪಿಇಎಸ್ ಕಾಲೇಜು ಆವರಣದಲ್ಲಿ ತಾತ್ಕಾಲಿಕವಾಗಿ ನಿರ್ಮಾಣ ಆಗಿರತಕ್ಕಂತಹ ಹೆಲಿಪ್ಯಾಡ್ ಗೆ ನರೇಂದ್ರ ಮೋದಿ ಅವರು ಬರ್ತಾರೆ ಅದಾದ ಬಳಿಕ ಐಬಿ ವೃತ್ತದಿಂದ ನಂದಾ ವೃತ್ತದವರೆಗೆ ರೋಡ್ ಶೋ ಅನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ ಅಮರಾವತಿ ಹೋಟೆಲ್ನ ಸಮೀಪ ಸುಮಾರು 50 ಮೀಟರ್ ನಡೆದುಕೊಂಡು ಈ ಹೆದ್ದಾರಿ ಕಾಮಗಾರಿಯನ್ನ ಅಂದ್ರೆ ರಸ್ತೆಯ ಗುಣಮಟ್ಟವನ್ನ ವೀಕ್ಷಣೆಯನ್ನ ಮಾಡ್ತಾರೆ ಅದಾದ ಬಳಿಕ ಗೆಜ್ಜಲಗೆರೆ ಕಾಲೋನಿಯ ಅಲ್ಲಿ ಇರತಕ್ಕಂತಹ ಮೈದಾನದಲ್ಲಿ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಲಿರತಕ್ಕಂಥದ್ದು ಬಳಿಕ ಹುಬ್ಬಳ್ಳಿಗೆ ತೆರಳಿ ಅಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನರೇಂದ್ರ ಮೋದಿ ಅವರು ಚಾಲನೆಯನ್ನು ನೀಡ್ತಾರೆ ಜೆಡಿಎಸ್ ನ ಭದ್ರಕೋಟೆ ದಳಪತಿಗಳ ಭದ್ರಕೋಟೆಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಅಬ್ಬರ ಜೋರಾಗಿದೆ ಹೀಗಾಗಿ ಸುಮಾರು 2-3 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಜನರು ಸೇರುವಂತಹ ನಿರೀಕ್ಷೆ ಇದೆ ಈಗಾಗಿ ನರೇಂದ್ರ ಮೋದಿ ಅವರು ದಶಪಥ ರಸ್ತೆಯನ್ನ ಉದ್ಘಾಟನೆ ಮಾಡತಕ್ಕಂತ ಹಿನ್ನೆಲೆಯಲ್ಲಿ ಸುಮಾರು 118 ಕಿಲೋಮೀಟರ್ ದಶಪಥ ರಸ್ತೆಯ ಉದ್ಘಾಟನೆ ಸಜ್ಜಾಗಿದೆ ಜೊತೆಗೆ ಈ ಒಂದು ಬೆಳಗ್ಗೆ 7 ಗಂಟೆಯಿಂದ ನರೇಂದ್ರ ಮೋದಿ ಅವರು ರಸ್ತೆಯನ್ನ ಉದ್ಘಾಟನೆ ಮಾಡುವವರೆಗೂ ಕೂಡ ಸಾರ್ವಜನಿಕರ ಪ್ರವೇಶಕ್ಕೆ ರಸ್ತೆ ಅನುಮತಿಯನ್ನ ನೀಡಿಲ್ಲ ಹೀಗಾಗಿ ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ನಡುವೆ ಈ ನರೇಂದ್ರ ಮೋದಿ ಅವರ ದಶಪಥ ಹೆದ್ದಾರಿ ಕಾಮಗಾರಿ ಜೊತೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿ ಕೂಡ ಚಾಲನೆಯನ್ನು ಕೂಡ ನೀಡಲಿರತಕ್ಕಂಥದ್ದು ಕೆಲವೇ ಹೊತ್ತಿನಲ್ಲಿ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಅವರ ಸಚಿವ ಸಂಪುಟದ ಒಂದಷ್ಟು ಗಣ್ಯರು ಕೂಡ ಆಗಮಿಸುವಂತ ನಿರೀಕ್ಷೆ ಕೂಡ ಇರತಕ್ಕಂಥದ್ದು ನಿನ್ನ ಶ್ರೀ ಥ್ಯಾಂಕ್ ಯು ಸುರೇಶ್